ನಾನು ಡಾಕ್ಟರ್ ವಿಮಲ್, ಗಮ್ ಸ್ಪೆಷಲಿಸ್ಟ್, ಪಾರ್ಥ ಡೆಂಟಲ್ ಮಾರಥಲ್ಲಿ ಬ್ರಾಂಚ್ ಇಂದ. ಪಾರ್ಥ ಡೆಂಟಲ್ ಮಾರಥಲ್ಲಿ ಬ್ರಾಂಚ್ ಮಾರಥಲ್ಲಿ ಫ್ಲೈಓವರ್ ಹತ್ರ, ಶ್ರೀ ಚೇತನ ಸ್ಕೂಲ್ ಪಕ್ಕ, ಆಂಧ್ರ ಬ್ಯಾಂಕ್ ಮೇಲೆ ಇದೆ. ಲಾಸ್ಟ್ ಹಿಂದಿನ ವಾರ ನಾವು ದೇಹದ ದಂತ ಆರೋಗ್ಯ ಮತ್ತು ದೇಹದ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ವಿವರ ಕೊಟ್ಟಿದ್ವಿ. ಸೊ ಇವತ್ತು ಬೇರೆ ಚಿಕಿತ್ಸೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಬೇರೆ ಚಿಕಿತ್ಸೆ ಅಂದ್ರೆ ಯಾವ ಪೇಷಂಟ್ ಅಲ್ಲಿ ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ವಿವರ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಹಲ್ಲಿಂದು ಪಾರ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹಲ್ಲು ಅಂತ ಅಂದ್ರೆ ಅದ್ರದ್ದು ಎರಡು ಭಾಗ ಇರುತ್ತೆ. ಮೊದಲನೇದು ವೈಟ್ ಕಲರ್ ನಾವು ಬಾಯಲ್ಲಿ ನೋಡ್ತೀವಿ, ಅದು ಕ್ರೌನ್ ಅಂತ. ಇನ್ನೊಂದು ಭಾಗ ಬೇರು ಇರುತ್ತೆ, ಅದು ಎಲ್ಬು ಒಳಗಡೆ ಇರುತ್ತೆ. ಹಲ್ಲಿಗೆ ಮೂರು ಪದರಗಳಿರುತ್ತೆ. ಮೊದಲನೇದು ನೀವು ಇಲ್ಲಿ ನೋಡ್ಬೋದು, ಬೆಳ್ಳಗಿರೋದು, ಇದನ್ನ ಇನಾಮೆಲ್ ಅಂತ ಹೇಳ್ತೀವಿ. ಅದ್ರ ಒಳಗಡೆ ಇರೋದು ಡೆಂಟಿನ್ ಪದರು, ಮತ್ತೆ ಒಳಗಡೆ ಲಾಸ್ಟ್ ಅಲ್ಲಿ ಇರೋದು ಪಲ್ಪ್ ಟಿಶ್ಯೂ ಅಂತ ಹೇಳ್ಬಿಟ್ಟು. ಸೊ ಪಲ್ಪ್ ಟಿಶ್ಯೂ ಅಂದ್ರೆ ಹಲ್ಲಿಗೆ ನರ ಮತ್ತು ರಕ್ತ ಚಲನೆಯನ್ನ ಕೊಡ್ತಾ ಇರುತ್ತೆ. ಸೊ ಈ ಪಲ್ಪ್ ಟಿಶ್ಯೂ ಇರೋದ್ರಿಂದ ಹಲ್ಲು ಜೀವಂತವಾಗಿರುತ್ತೆ. ಇವಾಗ ನೀವು ನೋಡಿದ್ರಿ, ಇನಾಮೆಲ್, ಡೆಂಟಿನ್ ಮತ್ತೆ ಪಲ್ಪ್, ಮೂರು ಭಾಗಗಳಿರುತ್ತೆ ಹಲ್ಲಿನ ಪದರಗಳು. ಇವಾಗ ಹಲ್ಲು ಹುಳುಕಾದಾಗ ಏನಾಗಿರುತ್ತೆ, ಒಂದ್ ವೇಳೆ ಅದು ಇನಾಮೆಲ್ ಪದರಗಳಲ್ಲಿ ಇದ್ರೆ ನಾವು ಅದನ್ನ ಕ್ಲೀನ್ ಮಾಡ್ಬಿಟ್ಟು ಸಿಮೆಂಟ್ ಇಂದ ಫಿಲ್ ಮಾಡ್ಬೋದು. ಅದೇ ರೀತಿ ಡೆಂಟಿನ್ ಒಳಗಡೆ ಡೆಂಟಿನ್ ವರೆಗೇನು ಹಲ್ಲು ಹುಳುಕಾಗಿದ್ರೆ ನಾವು ಏನ್ ಮಾಡ್ಬೋದು, ಅದನ್ನ ಕ್ಲೀನ್ ಮಾಡ್ಬಿಟ್ಟು ಫಿಲ್ಲಿಂಗ್ ಮಾಡ್ಬೋದು, ನಾರ್ಮಲ್ ಸಿಮೆಂಟ್ ಇಂದ ಫಿಲ್ಲಿಂಗ್ ಮಾಡ್ಬೋದು. ಆದ್ರೆ ಸ್ವಲ್ಪ ಹಲ್ಲು ಜುಮ್ ಅನ್ನೋದು ಇರುತ್ತೆ, ಸ್ವಲ್ಪ ಪೇನ್ ಇದ್ರೆ ಇರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಇವಾಗ ಹಲ್ಲು ಹುಳುಕು ಫುಲ್ ಪಲ್ಪ್ ವರೆಗೆ ರೀಚ್ ಆದ್ರೆ ಏನಾಗಿರುತ್ತೆ, ಅವಾಗ ಹಲ್ಲು ತುಂಬಾ ನೋವಾಗಿರುತ್ತೆ. ಮತ್ತೆ ಈ ಸ್ಟೇಜ್ ಅಲ್ಲಿ ನಾವು ಹಲ್ಲು ನಾರ್ಮಲ್ ಫಿಲ್ಲಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಈ ತರ ಸಿಚುವೇಶನ್, ಈ ತರ ಸಿಚುವೇಶನ್ ಅಲ್ಲಿ ನಾವು ಏನ್ ಮಾಡೋದು, ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಥವಾ ಬೇರೆ ಚಿಕಿತ್ಸೆ ಮಾಡೋದು. ಬೇರೆ ಚಿಕಿತ್ಸೆ ಅಂದ್ರೆ ಏನು, ನಾನು ಹೇಳಿದೆ ಯಾವಾಗ್ಲೇ ಇಲ್ಲಿ ಬೇರೆ ಹಲ್ಲಿಗೆ ಬೇರೆ ಇರುತ್ತೆ. ಸೊ ಈ ಬೇರ್ ಒಳಗಡೆ ಎಲ್ಲ ಇನ್ಫೆಕ್ಷನ್ ಇರುತ್ತೆ, ಯಾಕಂದ್ರೆ ಇಲ್ಲಿ ರಕ್ತ ಚಲನೆ ಎಲ್ಲ ಇರುತ್ತಲ್ವಾ. ಸೊ ಅದು ರಕ್ತ ಎಲ್ಲ ಇನ್ಫೆಕ್ಟೆಡ್ ಆಗಿರುತ್ತೆ. ಸೊ ನಾವು ಇದನ್ನ ಬೇರೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದು ನೆಕ್ಸ್ಟ್ ಅದ್ರ ಒಳಗಡೆ ಫಿಲ್ಲಿಂಗ್ ಮಾಡ್ತೀವಿ. ಸೊ ಈ ಬೇರ್ ಚಿಕಿತ್ಸೆ ಒಂದೇ ಸ್ಟೇಜ್ ಅಲ್ಲೂ ಸಹ ಮಾಡ್ಬೋದು, ಅಥವಾ ತುಂಬಾ ಜಾಸ್ತಿ ಇನ್ಫೆಕ್ಷನ್ ಇದ್ರೆ ಎರಡು ಸ್ಟೇಜ್ ಅಲ್ಲಿ ಮಾಡ್ಬೋದು. ಅಂದ್ರೆ ತುಂಬಾ ನೋವೆಲ್ಲ ಇಲ್ಲದಿದ್ರೆ ಏನಾಗಿರುತ್ತೆ, ಅವಾಗ ಹಲ್ಲು ಹುಳುಕಾಗಿರೋದು ಪಲ್ಪ್ ವರೆಗೆ ರೀಚ್ ಆಗಿದ್ರೆ ನಾವು ಕ್ಲೀನ್ ಮಾಡಿಬಿಟ್ಟು ಅದೇ ಸಿಟ್ಟಿಂಗ್ ಅಲ್ಲಿ ನಾವು ಫುಲ್ ಫಿಲ್ಲಿಂಗ್ ಎಲ್ಲ ಮಾಡ್ಬೋದು. ಆದ್ರೆ ಒಂದ್ ವೇಳೆ ಇನ್ಫೆಕ್ಷನ್ ಜಾಸ್ತಿ ಆಗ್ಬಿಟ್ಟು ಒಳಗಡೆ ಕಿವ ಎಲ್ಲ ಆದ್ರೆ, ತುಂಬಾ ಹೊಡ್ತ ಎಲ್ಲ ಆದ್ರೆ, ಅಥವಾ ಊದ್ಕೊಳ್ಳೋದು ಆ ತರ ಎಲ್ಲ ಪ್ರಾಬ್ಲಮ್ಸ್ ಆದ್ರೆ ನಾವು ಅವಾಗ ಏನಾಗುತ್ತೆ, ಒಂದ್ ಸಿಟ್ಟಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಫಸ್ಟ್ ಬೇರೆಲ್ಲ ಕ್ಲೀನ್ ಮಾಡಿಬಿಟ್ಟು ಮೆಡಿಸಿನ್ ಹಾಕ್ಬಿಟ್ಟು ಒಂದ್ ಎರಡ್ ಮೂರ್ ದಿವಸ ಅಥವಾ ಒಂದ್ ವಾರದವರೆಗೆ ವೇಟ್ ಮಾಡ್ತೀವಿ. ಮತ್ತೆ ಇನ್ಫೆಕ್ಷನ್ ಎಲ್ಲ ಕಡಿಮೆ ಆದ್ಮೇಲೆ, ಬಾವು ಅಥವಾ ಎಲ್ಲ ಹಲ್ಲು ಊತ ಎಲ್ಲ ಆಗುತ್ತೆ ಅದನ್ನೆಲ್ಲ ಕಡಿಮೆ ಆದ್ಮೇಲೆ, ಸೊ ನಾವು ನೆಕ್ಸ್ಟ್ ಸಿಟ್ಟಿಂಗ್ ಅಲ್ಲಿ ಫಿಲ್ಲಿಂಗ್ ಮಾಡ್ತೀವಿ. ಸೊ ಬರೀ ರೂಟ್ ಕೆನ ಬೇರೆ ಚಿಕಿತ್ಸೆ ಮಾಡಿಬಿಟ್ಟು ಫಿಲ್ಲಿಂಗ್ ಮಾಡಿ ಹಾಗೆ ಇದ್ರೆ ಏನಾಗಿರುತ್ತೆ, ಹಲ್ಲು ವೀಕ್ ಆಗಿರುತ್ತೆ. ಅದಕ್ಕೆ ರೂಟ್ ಕೆನಲ್ ಮಾಡಿದ್ಮೇಲೆ ಮೋಸ್ಟ್ ಆಫ್ ದ ಟೈಮ್ ನಾವೇನ್ ಮಾಡ್ತೀವಿ, ಹಲ್ಲಿಗೆ ಕ್ಯಾಪ್ ಕೊಡ್ಬೇಕಾಗುತ್ತೆ. ಸೊ ಕ್ಯಾಪ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಆಗ್ಲೇ ಹೇಳಿದೆ, ರೂಟ್ ಕೆನಲ್ ಮಾಡಿರೋ ಹಲ್ಲು ಸ್ವಲ್ಪ ವೀಕ್ ಇರುತ್ತೆ. ಸೊ ಅದನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ, ಅಂದ್ರೆ ಅದ್ರದ್ದು ಇದು ಸ್ಟ್ರೆಂತ್ ಜಾಸ್ತಿ ಮಾಡ್ಲಿಕ್ಕೆ ನಾವು ಕ್ಯಾಪ್ ಕೊಡ್ಬೇಕಾಗುತ್ತೆ. ಎಸ್ಪೆಷಲಿ ಹಿಂದ್ಗಡೆ ಹಲ್ಲಿರೋದು, ಮುಂದ್ಗಡೆ ಹಲ್ಲಲ್ಲಿ ಕೆಲವೊಂದ್ಸರಿ ನಡೆಯುತ್ತೆ ಕ್ಯಾಪ್ ಕೊಡದೆ ಇದ್ರೂ ಸಹ ನಡೆಯುತ್ತೆ, ಬಟ್ ಹಿಂದ್ಗಡೆ ಹಲ್ಲಲ್ಲಿ ಕಂಪಲ್ಸರಿ ನಾವು ಕ್ಯಾಪ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾಪ್ ಯಾವ್ದೆಲ್ಲ ತರದ್ದು ಇರುತ್ತೆ, ಬೇರೆ ಯಾವ್ದೆಲ್ಲ ವೆರೈಟೀಸ್ ಆಫ್ ಕ್ಯಾಪ್ ಇರುತ್ತೆ, ಅದ್ರ ಬಗ್ಗೆ ನಾನು ವಿವರ ಕೊಡ್ತೇನೆ. ನಿಮ್ಗೆ ಏನಾದ್ರೂ ಕ್ವೆಶನ್ಸ್ ಇದ್ರೆ ಅಥವಾ ಏನಾದ್ರೂ ಕೇಳ್ಬೇಕಂತ ಇದ್ರೆ ನೀವು ಕೆಳಗಡೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ಬೋದು, ಅಥವಾ ಏನಾದ್ರೂ ಕ್ವೆಶನ್ಸ್ ಕೇಳೋದಿದ್ರೆ ಸಹ ನಮ್ಗೆ ಕಾಲ್ ಫ್ರೀ ನಂಬರ್ಗೆ ಕಾಲ್ ಮಾಡ್ಬೋದು. ಥ್ಯಾಂಕ್ ಯು.